ಎಸ್ಸಿನ ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಕಾಂತಾರ ಸಿನಿಮಾದ ನಟಿ ಸಪ್ತಮಿ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಪ್ತಮಿ ಅವರ ನಮಸ್ತೆ. ನಮಸ್ತೆ. ಮೊದಲಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ಅಭಿನಯಿಸಿರೋ ಚಿತ್ರ ಜೊತೆಗೆ ನಿಮ್ಮ ಕರಿಯರ್ಗೆ ಒಂದು ಹೊಸ ಸೆಟ್ ಮಾಡಿಕೊಟ್ಟಂತಹ ಸಿನಿಮಾ ಆಸ್ಕರ್ಗೆ ನಾಮಿನೇಟ್ ಆಗಿದೆ, ಏನ್ ಹೇಳ್ತೀರಾ ಮೊದಲಿಗೆ? ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಇದೆ, ಅಂದ್ರೆ ಹೆಮ್ಮೆ ಇದೆ. ಈ ಸಿನಿಮಾದ ಒಂದ್ ಭಾಗ ಆಗಿದ್ದೀನಿ ಅಂತಾನೆ ಒಂದ್ ಹೆಮ್ಮೆ ಇದೆ. ಅದು ಇವತ್ತು 100ರಷ್ಟಿನ್ನೂ ಜಾಸ್ತಿ ಆಗ, ಅಂದ್ರೆ ಎಲ್ರೂ ಕನ್ಸಿರುತ್ತಲ್ಲ, ಪ್ರತಿಯೊಂದು ಆಕ್ಟರ್ ಡೈರೆಕ್ಟರ್ ಟೆಕ್ನಿಷಿಯನ್ ಯಾರೇ ಸಿನಿಮಾದ ಇಂಡಸ್ಟ್ರಿಲಿ ಬಂದಾಗ ನಮ್ದು ಯಾವ್ದಾದ್ರು ಸಿನಿಮಾ ಒಂದ್ ಆಸ್ಕರ್ ಲಿಸ್ಟ್ ಹೋಗ್ಬೇಕು ಅಂತ. ನನ್ಗೆ ಎರಡನೇ ಸಿನಿಮಾದಲ್ಲೇ ಈ ತರ ಸಿಕ್ಕಿರೋದು ನನ್ಗೆ ನಿಜ ದೈವದ ಆಶೀರ್ವಾದ, ದೇವ್ರ ಆಶೀರ್ವಾದ. ಎಲ್ಲ ಏನ್ ಹೇಳೋದು ಅಂತ ನಿಜ ನನ್ಗೆ ಗೊತ್ತಾಗ್ತ. ಇವ್ರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾತಲ್ಲೇ ಖುಷಿ ಇದೆ. ಅವಾರ್ಡ್ ತಗೋಬೇಕನ್ನೋದು ತುಂಬಾ ಜನರ ಆಸೆ ಆಗಿರುತ್ತೆ, ಆದ್ರೆ ಆಸ್ಕರ್ ಅವಾರ್ಡ್ ಗೆ ನಾಮಿನೇಟ್ ಆಗಿದೆ ಅಂದ್ರೆ ನಿಜಕ್ಕೂ ಎಷ್ಟು ಹೆಮ್ಮೆ ಆಗ್ತದೆ ನಿಮ್ಗೆ ಅಂತ ಹೇಳ್ಕೊಳಕ್ಕೆ ಆಗಲ್ಲ ಅನ್ಸುತ್ತೆ. ಆದ್ರೆ ಹೇಗೆ ಅದನ್ನ ನಾವು ಮಾತಲ್ಲಿ ಹೇಗೆ ಹೇಳೋದು ಅಂದ್ರೆ, ಪ್ರತಿಯೊಂದು ನಾನು ಹೇಳ್ದಾಗೆ ನಾನು ನನ್ ಎರಡನೇ ಸಿನಿಮಾ ಇದು. ನನ್ ಎರಡನೇ ಸಿನಿಮಾದಲ್ಲೇ ನಾನು ಯಾವತ್ತು ನಾನು ಈ ತರ ಕನ್ಸ್ ಕಟ್ಕೊಂಡು ಬಂದಿದ್ದ ಇಲ್ವೇ ಇಲ್ಲ. ಅಂದ್ರೆ ಹೌದು, ಒಂದ್ ಅವಾರ್ಡ್, ಒಂದ್ ಫಿಲ್ಮ್ ಫೇರ್ ಅವಾರ್ಡ್ ಬರ್ಬೇಕು ನಾನು ಆಕ್ಟರ್ ಆಗಿ ಅಂತ ಕನ್ಸಿರುತ್ತೆ. ಬಟ್ ಯಾವತ್ತು ನಾನು ಇಷ್ಟು ನನ್ ಕರಿಯರ್ ಅಲ್ಲಿ ಇಷ್ಟು ಬೇಗ ಒಂದ್ ಆಸ್ಕರ್ ನಾಮಿನೇಷನ್ ಲಿಸ್ಟ್ ನಮ್ ಸಿನಿಮಾ ಸೇರುತ್ತೆ, ಅದ್ ಆ ಸಿನಿಮಾದ ನಾನು ಒಂದ್ ಭಾಗ ಆಗಿರ್ತೀನಿ ಅಂತ ಯಾವತ್ತು ಕನ್ಸ್ ಕಟ್ಕೊಂಡಿರ್ಲಿಲ್ಲ. ಖಂಡಿತ ಒಂದ್ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ಇದು ನಮ್ ಇಡೀ ತಂಡದ ಒಂದ್ ಗೆಲುವು. ಪ್ರತಿಯೊಬ್ರು ಯಾರಾದ್ರೂ ಆಗಿರ್ಬೋದು, ಟೆಕ್ನಿಷಿಯನ್, ಮೇಕಪ್ ಆರ್ಟಿಸ್ಟ್, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಖಂಡಿತ ಇದೆಲ್ಲರೂ ಗೆಲ್ವೆ. ಇನ್ನೊಂದು ಸಪ್ತಮಿ ಅವರ ಎರಡು ವಿಭಾಗದಲ್ಲಿ, ಒಂದು ಬೆಸ್ಟ್ ಸಿನಿಮಾ ಮತ್ತೊಂದು ಬೆಸ್ಟ್ ಆಕ್ಟರ್, ಎರಡು ವಿಭಾಗದಲ್ಲಿ ಸೆಲೆಕ್ಟ್ ಆಗಿರೋದು ಇನ್ನೂ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಹೌದು ಹೌದು. ಜೊತೆ ಮಾತನಾಡಿದ್ರ ಅವ್ರ ಏನಾದ್ರೂ ಖುಷಿ ಹಂಚ್ಕೊಂಡ್ರ ನಿಮ್ ಜೊತೆ? ಇಲ್ಲ, ನಂಗೆ ಇನ್ನು ಸಿಗ ರಿಷಬ್ ಸರ್ ಗೆ ಮಾತಾಡಕ್. ಇವಾಗ ಎಲ್ಲ ಬೇರೆ ಬೇರೆ ಕಾಲ್ ಬರ್ತಾ ಇದೆ, ನಾನು ಅದಕ್ಕೆ ಫಸ್ಟ್ ರಿಷಬ್ ಸರ್ ಮತ್ತೆ ನಮ್ ಪ್ರೊಡ್ಯೂಸರ್ ವಿಜಯ್ ಕಿರ್ಗಂದೂರ್ ಸರ್ ಇಬ್ರು ಹತ್ರನು ಮಾತಾಡ್ಬೇಕು, ಯಾಕಂದ್ರೆ ಅವ್ರಿಬ್ರು ಇಲ್ಲ ಅಂದಿದ್ರೆ ಸಿನಿಮಾ ಈ ಮಟ್ಟಕ್ಕೆ ಖಂಡಿತ ರೀಚ್ ಆಗ್ತಾ ಇರ್ಲಿಲ್ಲ. ಅಥವಾ ಅವ್ರು ನಂಗೆ ಅವಕಾಶ ಕೊಟ್ಟಿರ್ಲಿಲ್ಲ ಅಂದ್ರೆ ನಾನ್ ಇವತ್ತು ಇಲ್ಲಿ ಕೂತ್ಕೊಂಡು ನನ್ ಸಿನಿಮಾ ನಾನ್ ಭಾಗ ಆಗಿರೋ ಒಂದ್ ಸಿನಿಮಾ ಆಸ್ಕರ್ಸ್ ಹೋಗ್ತಾ ಇದೆ ಅಂತ ಮಾತಾಡಕ್ ನನ್ಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ಸೊ ಖಂಡಿತ ಅವರಿಬ್ರೆ ಫಸ್ಟ್ ರೀಸನ್ ಇದಾಗಿರೋದಕ್ಕೆ. ಇನ್ನೊಂದು ಪ್ರಮುಖವಾಗಿ ರಿಷಬ್ ಸರ್ ಆಗ್ಲಿ ನೀವಾಗಿರ್ಲಿ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಹೇಳ್ತಿರೋದು, ಆ ದೈವವನ್ನ ನಂಬಿ ಫಿಲಂ ಮಾಡಿದ್ವಿ, ಆ ದೈವ ನಮ್ಮ ಕೈ ಹಿಡಿತು ಅಂತ. ಸೊ ಆಸ್ಕರ್ ಲೆವೆಲ್ಗೆ ದೈವ ನಿಮ್ಮನ್ನ ಎಳೆದೊಯ್ದಿದೆ ಅಂತಂದ್ರೆ ಏನ್ ಹೇಳ್ತೀರಾ ದೈವದ ಬಗ್ಗೆ, ದೈವದ ನಂಬಿಕೆ ಬಗ್ಗೆ? ಅಂದ್ರೆ ನನಗೆ ವೈಯಕ್ತಿಕವಾಗಿ ಸಿನಿಮಾ ಮಾಡೋ ಪ್ರೋಸೆಸ್ ಅಲ್ಲಿ ನನ್ಗೆ ದೈವದ ಬಗ್ಗೆ ಅಥವಾ ದೈವದ ಶಕ್ತಿ ಬಗ್ಗೆ ತಿಳಿದು ಬಂದಿದ್ದು ಸಿನಿಮಾ ಆಗೋ ಪ್ರೋಸೆಸ್. ಮತ್ತೆ ಅದಾದ್ಮೇಲೆ ನನ್ಗೆ ಪರ್ಸನಲ್ ಆಗಿ ಸಾಕಷ್ಟು ಒಂದ್ ಏನಂತಾರೆ ಎಕ್ಸ್ಪೀರಿಯನ್ಸಸ್ ಆಯ್ತು. ಸೊ ಅದ್ ನಾನ್ ತುಂಬಾ ನಂಬಂತ ದೈವ. ಸೊ ಇವತ್ತು ಏನೇ ಇದ್ರು ಸಿನಿಮಾ ಏನೇ ಆಗಿದ್ರು ಖಂಡಿತ ದೈವದ ಆಶೀರ್ವಾದ, ಆ ದೇವ್ರ ಆಶೀರ್ವಾದ, ಮತ್ತೆ ನಮ್ ಕನ್ನಡ ಜನತೆ ತೋರಿಸಿದ ಪ್ರೀತಿ. ಯಾಕಂದ್ರೆ ನಾವು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಹೊರಟಿದ್ದಲ್ಲ, ಸಿನಿಮಾ ನಮ್ ಕನ್ನಡ ಜನತೆ ಸಿನಿಮಾ ನೋಡಿ ಅದನ್ ಗೆಲ್ಸಿ ಅದನ್ ಪ್ಯಾನ್ ಇಂಡಿಯಾ ಮಾಡಿದ್ದಿವತ್ತು. ಸೊ ಆ ಕಾರಣದಿಂದ ಇದೆಲ್ಲರೂ ಅಂದ್ರೆ ನಮ್ ಕನ್ನಡ ಜನತೆಗೂ ಸಲ್ಲುತ್ತೆ ಇದು. ಅವ್ರಿಗೂನು ಇದು ಅವ್ರ ಸಿನಿಮಾ ಅಂತ ಅವ್ರು ಮೆರೆಸಿದ ಕಾರಣದಿಂದ ಇವತ್ತು ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿ ಈ ಮಟ್ಟಕ್ಕೆ ಹೋಗಿದ್ದು ತುಂಬಾ ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಸಪ್ತಮಿ ಗೌಡ ಅವರೇ. ಆಲ್ ದಿ ಬೆಸ್ಟ್. ಆಸ್ಕರ್ ಬೆಸ್ಟ್ ಚಿತ್ರ ಆಗಿರ್ಬೋದು, ಬೆಸ್ಟ್ ಆಕ್ಟರ್ ಆಗಿರ್ಬೋದು, ಎರಡು ಕೂಡ ಕಾಂತಾರ ಸಿನಿಮಾಗೆ ಬರಲಿ ಅನ್ನೋದೇ ಇಡೀ ಭಾರತೀಯರ ಆಶಯ. ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.